ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಈ ಉಚ್ಚ ನ್ಯಾಯಾಲಯದಡಿ ಬರುತ್ತದೆ. ಕೋಲ್ಕತ್ತಾ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೋಲ್ಕತ್ತಾ ನ್ಯಾಯಾಲಯದ ಅಡಿ ಬರುತ್ತವೆ. ಇನ್ನು ಡಮನ್ ಮತ್ತು ಡಿಯು, ಮುಂಬೈ, ಪುದುಚೇರಿ, ಮದ್ರಾಸ್ ಹಾಗೂ ಲಕ್ಷದ್ವೀಪ ಕೇರಳದ ಉಚ್ಚ ನ್ಯಾಯಾಲಯದಡಿ ಬರುತ್ತವೆ. ಒನ್ ಈಸ್ ದಿ ರೈಟ್ ಆನ್ಸರ್. ಅಸಹಕಾರ ಚಳವಳಿಯ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳ ಸುಡುವಿಕೆಯನ್ನು ಅವು ಜಡತ್ಯಾಜ್ಯ ಎಂಬುದಾಗಿ ಪರಿಗಣಿಸಿ ಕರೆ ನೀಡಿದವರು ಯಾರು? ರವೀಂದ್ರನಾಥ ಟಾಗೋರ್. ಗಾಂಧೀಜಿ ಅಸಹಕಾರ ಚಳವಳಿಯನ್ನು 1922 ಸ್ವರಾಜ್ಯ ಸಾಧನೆಗಾಗಿ ಆರಂಭಿಸಿದರು. ಗಾಂಧೀಜಿ ಕರೆಯಂತೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದು ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸಿದರು. ಆಗ ಜಡತ್ಯಾಜ್ಯ ಎಂಬುದಾಗಿ ಪರಿಗಣಿಸಿ ಕರೆ ನೀಡಿದವರು ರವೀಂದ್ರನಾಥ ಟಾಗೋರ್. ಒನ್ ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಹತ್ತಿರದ ಹಣಕ್ಕೆ ಉದಾಹರಣೆಯಾಗಿರುವುದು ಯಾವುದು? ಎ ಖಜಾನೆ ಬಿಲ್ಲುಗಳು, ಬಿ ಉಳಿತಾಯ ಖಾತೆ, ಸಿ ಯುನೈಟೆಡ್ ಸ್ಟೇಟ್ಸ್ ಡಾಲರ್, ಡಿ ರಿಯಲ್ ಎಸ್ಟೇಟ್. ಎ, ಬಿ ಮತ್ತು ಸಿ. ಸೊ ಅಂದರೆ ಖಜಾನೆ ಬಿಲ್ಲು, ಉಳಿತಾಯ ಖಾತೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಹತ್ತಿರದ ಹಣಕ್ಕೆ ಉದಾಹರಣೆಯಾಗಿದೆ. ಅತಿ ಕಡಿಮೆ ಸಮಯದಲ್ಲಿ ಸ್ವತ್ತುಗಳನ್ನು ಹಣದ ರೂಪದಲ್ಲಿ ಪರಿವರ್ತಿಸಲಾಗುವ ಸಾಧನಗಳನ್ನೇ ಹತ್ತಿರದ ಹಣವೆಂದು ಕರೆಯುತ್ತಾರೆ. ಟು ಈಸ್ ದಿ ರೈಟ್ ಆನ್ಸರ್. ಅಲ್ಯೂಮಿನಿಯಂ ಗೋಳವನ್ನು 10 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನಲ್ಲಿ ಮುಳುಗಿಸಿದೆ. ಗೋಳದ ತಾಪವನ್ನು ಅಧಿಕಗೊಳಿಸಿದರೆ ಮೇಲ್ಮುಖ ಒತ್ತಡ ಕಡಿಮೆಯಾಗುತ್ತದೆ. ಸೊ ಟು ಈಸ್ ದಿ ರೈಟ್ ಆನ್ಸರ್. ಬಹುಮನಿ ಸಾಮ್ರಾಜ್ಯದ ದೊರೆಗಳು ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಯನ್ನು ನಗರಗಳು, ಕಟ್ಟಡಗಳು, ಮಸೀದಿಗಳು ಮತ್ತು ಕೋಟೆಗಳ ರೂಪದಲ್ಲಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಲ್ಲ? ಹೈದರಾಬಾದ್ ನಗರವು ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾರಿಂದ ನಿರ್ಮಿತವಾಯಿತು ಎಂಬಂತಹ ಈ ಹೇಳಿಕೆ ಸರಿಯಲ್ಲ. ಹೈದರಾಬಾದ್ ಅನ್ನು 1591 ಕುತುಬ್ ಶಾಹಿ ಸುಲ್ತಾನರ ಮೊಹಮ್ಮದ್ ಕುಲಿ ಕುತುಬ್ ಶಾನು ನಿರ್ಮಿಸಿದನು. ಒನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದರ ಕುರಿತಾದ ಘರ್ಷಣೆಯನ್ನು ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ನಡುವಣ ಹೋರಾಟದ ಕಾರಣಗಳಿಗಾಗಿ ಪರಿಗಣಿಸಬಹುದು? ಎ ಕೃಷ್ಣ ಮತ್ತು ತುಂಗಭದ್ರಾ ಪ್ರದೇಶಗಳ ನಡುವಣ ಪ್ರದೇಶ, ಬಿ ಕೃಷ್ಣ ಗೋದಾವರಿ ಪ್ರಸ್ಥಭೂಮಿ, ಸಿ ಮರಾಠವಾಡ ದೇಶ. ಎ, ಬಿ ಮತ್ತು ಸಿ ಮೂರು ಕೂಡ ಸರಿ. ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ನಡುವಣ ಹೋರಾಟದ ಕಾರಣಗಳಿಗಾಗಿ ಈ ಮೂರು ಪ್ರದೇಶಗಳನ್ನು ಪರಿಗಣಿಸಬಹುದು. ಫೋರ್ ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಜ್ಯಗಳಲ್ಲಿ ಈ ಕೆಳಗಿನ ಯಾವ ರಾಜ್ಯ ಮೊಘಲರ ಅವಧಿಯಲ್ಲಿ ಮತ್ತು ಸುಲ್ತಾನರಲ್ಲಿ ಅಹೋಮನೆತನದವರ ಆಳಕ್ಕೆ ಒಳಪಟ್ಟಿದ್ದವು? ಅಸ್ಸಾಂ. ಮೊಘಲರ ಅವಧಿಯಲ್ಲಿ ಮತ್ತು ಸುಲ್ತಾನರಲ್ಲಿ ಅಹೋಮನೆತನದವರ ಆಳಕ್ಕೆ ಒಳಪಟ್ಟಿದ್ದ ರಾಜ್ಯ ಅಸ್ಸಾಂ. ಫೋರ್ ಈಸ್ ದಿ ರೈಟ್ ಆನ್ಸರ್. ಇಸ್ರೋದ ಮೊದಲ ಮಾನವ ಬಾಹ್ಯಾಕಾಶ ನೌಕೆ ಗಗನ್ ಯಾನದ ಕಾರ್ಯಕ್ರಮದ ಸಹಯೋಗಕ್ಕಾಗಿ ಭಾರತದೊಂದಿಗೆ ಯಾವ ದೇಶವು ಒಪ್ಪಂದ ಮಾಡಿಕೊಂಡಿತ್ತು? ಫ್ರಾನ್ಸ್. ಗಗನ್ಯಾನ್ ಕಾರ್ಯಕ್ರಮದಡಿಯಲ್ಲಿ 2022 ಮೂರು ಭಾರತೀಯ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದು. ಇದಕ್ಕೆ ಸಂಪುಟದಿಂದ ಸುಮಾರು 10,000 ಕೋಟಿ ಹಣವನ್ನು ಬಿಡುಗಡೆಗೊಳಿಸಲಾಗಿದೆ. ಈ ಕಾರ್ಯಕ್ರಮದ ಸಹಯೋಗಕ್ಕಾಗಿ ಭಾರತದೊಂದಿಗೆ ಫ್ರಾನ್ಸ್ ಒಪ್ಪಂದ ಮಾಡಿಕೊಂಡಿತ್ತು. ಟು ಈಸ್ ದಿ ರೈಟ್ ಆನ್ಸರ್. ಭಾರತದ ಅಟಾರ್ನಿ ಜನರಲ್ರು ಲೋಕಸಭೆಯ ನಡಾವಳಿಗಳಲ್ಲಿ ಭಾಗವಹಿಸಬಹುದು, ಲೋಕಸಭೆಯ ಸಮಿತಿಯ ಸದಸ್ಯರಾಗಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು, ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು. ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಎ, ಬಿ ಮತ್ತು ಸಿ ಮೂರು ಕೂಡ ಸರಿ. ಅಂದರೆ ಲೋಕಸಭೆಯ ನಡಾವಳಿಗಳಲ್ಲಿ ಭಾಗವಹಿಸಬಹುದು, ಲೋಕಸಭೆಯ ಸಮಿತಿಯ ಸದಸ್ಯರಾಗಬಹುದು ಹಾಗೂ ಲೋಕಸಭೆಯಲ್ಲಿ ಮಾತನಾಡಬಹುದು. ತ್ರೀ ಈಸ್ ದಿ ರೈಟ್ ಆನ್ಸರ್. ಅಟಾರ್ನಿ ಜನರಲ್ರು ಕೇಂದ್ರ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ. ಇವರು ಸದಸ್ಯರಲ್ಲದಿದ್ದರೂ ಸಂಸತ್ತಿನ ಎರಡು ಸದನಗಳಲ್ಲಿ ಭಾಗವಹಿಸಬಹುದು.
ಸಂಸತ್ತಿನ ಯಾವುದೇ ಸಮಿತಿಯ ಸದಸ್ಯರಾಗಬಹುದು, ಆದರೆ ಮತದಾನ ಮಾಡುವಂತಿಲ್ಲ. ಈ ಕೆಳಗಿನ ಖನಿಜಗಳಲ್ಲಿ ನಮ್ಮ ದೇಹದ ಸ್ನಾಯುಗಳ ಸಂಕೋಚನೆಗೆ ಅವಶ್ಯವಾಗಿರುವ ಖನಿಜಗಳು ಯಾವುವು? ಕ್ಯಾಲ್ಶಿಯಂ, ಕಬ್ಬಿಣ ಮತ್ತು ಸೋಡಿಯಂ. ಮೂರು ಕೂಡ ಸರಿ, ಎ, ಬಿ ಮತ್ತು ಸಿ ಮೂರು ಕೂಡ ನಮ್ಮ ದೇಹದ ಸ್ನಾಯುಗಳ ಸಂಕೋಚನೆಗೆ ಅವಶ್ಯಕವಾಗಿವೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಮೆಟ್ರೋ ಲಿಂಕ್ ಸ್ಥಾಪಿಸಲು ಭಾರತದ ಮೊದಲ ನೀರಿನಡಿಯ ರೈಲು ಸುರಂಗ ಮಾರ್ಗದ ಕೊರೆಯುವಿಕೆಯು ಮುಕ್ತಾಯವು ಯಾವ ನದಿಯ ಅಡಿಯಲ್ಲಿ ಕೈಗೊಳ್ಳಲಾಯಿತು? ಹೂಗ್ಲಿ ನದಿ. ತ್ರೀ ಈಸ್ ದಿ ರೈಟ್ ಆನ್ಸರ್. ವಿದೇಶದಲ್ಲಿ ಅಧ್ಯಯನ ಮಾಡಲು ಯೋಜಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಪರಿಶೀಲನೆ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಆನ್ಲೈನ್ ಡಾಕ್ಯುಮೆಂಟ್ ಪರಿಶೀಲನಾ ಪೋರ್ಟಲ್ ಅನ್ನು ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ. ಇದರ ಹೆಸರು ಇಸನಾದ್. ವಿದೇಶದಲ್ಲಿ ಅಧ್ಯಯನ ಮಾಡಲು ಯೋಜಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಪರಿಶೀಲನಾ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಆನ್ಲೈನ್ ಡಾಕ್ಯುಮೆಂಟ್ ಪರಿಶೀಲನಾ ಪೋರ್ಟಲ್ ಅನ್ನು ಪ್ರಾರಂಭಿಸಿದ ಕೇಂದ್ರ ಸರ್ಕಾರ. ಇದರ ಹೆಸರು ಇಸನಾದ್. ತ್ರೀ ಈಸ್ ದಿ ರೈಟ್ ಆನ್ಸರ್. ವಿಶ್ವದ ಮೊದಲ ಕಾರ್ಯಾಚರಣೆಯ ರೋಬೋಟ್ ಪೊಲೀಸ್ ಅಧಿಕಾರಿ ರೋಬೋಕಾಪ್ ಯಾವ ದೇಶದ್ದು? ಯುಎಇ. ವಿಶ್ವದ ಮೊದಲ ಕಾರ್ಯಾಚರಣೆಯ ರೋಬೋಟ್ ಪೊಲೀಸ್ ಅಧಿಕಾರಿ ಯು ರೋಬೋಕಾಪ್ ಯುಎಇ ದೇಶದ್ದು. ತ್ರೀ ಈಸ್ ದಿ ರೈಟ್ ಆನ್ಸರ್. ಮಸಾಯ್ ಜನಾಂಗೀಯ ಸಮುದಾಯ ಯಾವ ಖಂಡದಲ್ಲಿದೆ? ಪೂರ್ವ ಆಫ್ರಿಕಾ. ಮಸಾಯ್ ಜನಾಂಗೀಯ ಸಮುದಾಯ ಪೂರ್ವ ಆಫ್ರಿಕಾ ಖಂಡದಲ್ಲಿದೆ. ಟೂ ಈಸ್ ದಿ ರೈಟ್ ಆನ್ಸರ್. ಶೇಖ್ ಇ ಬೇಕ್ಬರ್ ಎಂಬುದಾಗಿ ಈ ಕೆಳಗಿನ ಯಾವ ಮೊಘಲ್ ಸಾಮ್ರಾಟ ಖ್ಯಾತನಾಗಿದ್ದಾನೆ? ಬಹದ್ದೂರ್ ಶಾ ಒಂದು. ಒಂದನೇ ಬಹದ್ದೂರ್ ಶಾನನ್ನು ಶೇಖ್ ಇ ಬೇಕ್ಬರ್ ಎಂದು ಕರೆಯುತ್ತಿದ್ದರು. ಇದನ್ನು ಮದ್ಯಪಾನ ಭಕ್ತನಾಗಿ ವಯೋವೃದ್ಧನಾಗಿ ಸತ್ತನು. ಫೋರ್ ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಪ್ರಸ್ತುತ ಕೊರತೆ ಖಾತೆಗೆ ಕಾರಣವಾಗುವ ಬಹುತೇಕ ಸಾಧ್ಯತೆಯು ಕೆಳಗಿನವುಗಳಲ್ಲಿ ಯಾವುದು? ಎ, ಕ್ರೀಡಾ ಉಪಯುಕ್ತತೆಯ ವಾಹನಗಳ ಮೇಲಿನ ಕಡಿತಗೊಳಿಸಿದ ತೆರಿಗೆಗಳು, ಬಿ, ಚಿನ್ನದ ಮೇಲಿನ ಸುಂಕ ಕಡಿತ, ಸಿ, ಈರುಳ್ಳಿಯ ರಫ್ತು ಮೇಲಿನ ನಿಷೇಧ. ಎ, ಬಿ ಮತ್ತು ಸಿ ಮೂರು ಕೂಡ ಸರಿ. ಫೋರ್ ಈಸ್ ದಿ ರೈಟ್ ಆನ್ಸರ್. ಶೇವಿಂಗ್ ಬ್ರಷ್ ಅನ್ನು ಮುಳುಗಿಸಿ ನಂತರ ನೀರಿನಿಂದ ಹೊರತೆಗೆದಾಗ ಅದರ ಕೂದಲುಗಳು ಈ ಕೆಳಗಿನ ಯಾವ ಗುಣಲಕ್ಷಣದ ಕಾರಣದಿಂದ ಒಟ್ಟಿಗೆ ಅಂಟಿಕೊಳ್ಳುತ್ತವೆ? ಮೇಲ್ಮೈ ಕರ್ಷಣ. ಮೇಲ್ಮೈ ಕರ್ಷಣದ ಗುಣದಿಂದ ಶೇವಿಂಗ್ ಬ್ರಷ್ ಅನ್ನು ಮುಳುಗಿಸಿ ನಂತರ ನೀರಿನಿಂದ ಹೊರತೆಗೆದಾಗ ಅದರ ಕೂದಲುಗಳು ಅಂಟಿಕೊಳ್ಳುತ್ತವೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಹೊಸ ಕಂಪ್ಯೂಟರ್ಗಳನ್ನು ಒಂದು ಕಂಪನಿಯು ಸ್ಥಾಪಿಸಿ ಮತ್ತು ಉದ್ಯೋಗಗಳನ್ನು ಅವರಿಗೆ ಆ ಕಂಪ್ಯೂಟರ್ ಜ್ಞಾನವಿಲ್ಲವೆಂದು ವಜಾ ಮಾಡಿದರೆ ಅಂತಹ ನಿರುದ್ಯೋಗವನ್ನು ಯಾವ ರೀತಿಯ ನಿರುದ್ಯೋಗ ಎಂದು ಕರೆಯುತ್ತಾರೆ? ಘರ್ಷಣಾತ್ಮಕ ನಿರುದ್ಯೋಗ ಎಂದು ಕರೆಯುವರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಇಬ್ರಾಹಿಂ ಲೋಧಿಯ ವಿರುದ್ಧ ಸಂಚು ಮಾಡಿದ ಮತ್ತು ದೆಹಲಿಯನ್ನು ಆಕ್ರಮಣ ಮಾಡಲು ಬಾಬರ್ನನ್ನು ಆಹ್ವಾನಿಸಿದ್ದು ಈ ಕೆಳಗಿನವರಲ್ಲಿ ಯಾರು? ದೌಲತ್ ಖಾನ್ ಲೋಧಿ. 1519 ಭಾರತದ ಮೇಲೆ ಬಾಬರ್ನ ಮೊದಲ ದಾಳಿ ನಡೆಯಿತು. ದೆಹಲಿಯ ಸುಲ್ತಾನ ಇಬ್ರಾಹಿಂ ಲೋಧಿಯ ದೌರ್ಬಲ್ಯ ಹಾಗೂ ದೌಲತ್ ಖಾನ್ನ ಆಮಂತ್ರಣ ಬಾಬರ್ನು ಭಾರತದ ಮೇಲೆ ತತ್ಕ್ಷಣ ದಾಳಿ ಮಾಡಲು ಕಾರಣವಾಯಿತು. ಟೂ ಈಸ್ ದಿ ರೈಟ್ ಆನ್ಸರ್. ನೀರಿನಲ್ಲಿ ಸಕ್ಕರೆ ವಿಲೀನ ಹಾಗೂ ಒಂದು ದ್ರವದ ಘನೀಕರಣ ಇವು ಕ್ರಮವಾಗಿ ಎಂತಹ ಬದಲಾವಣೆಗಳಾಗಿವೆ? ಭೌತ ಬದಲಾವಣೆ ಮತ್ತು ಭೌತ ಬದಲಾವಣೆ. ಅಂದರೆ ನೀರಿನಲ್ಲಿ ಸಕ್ಕರೆ ವಿಲೀನವಾಗುವುದು ಭೌತ ಬದಲಾವಣೆ, ಒಂದು ದ್ರವ ಘನೀಕರಣವಾಗುವುದು ಕೂಡ ಭೌತ ಬದಲಾವಣೆ. ಕಾರಣ ಇಷ್ಟೇ, ವಸ್ತುವಿನ ಸ್ಥಿತಿ ಮಾತ್ರ ಬದಲಾವಣೆಯಾಗೋದು ಅಥವಾ ಯಾವುದೇ ರೀತಿ ಹೊಸ ವಸ್ತು ಉತ್ಪತ್ತಿ ಆಗದೇ ಇರೋದು ಮತ್ತು ಬರುವಂತಹ ಉತ್ಪನ್ನವನ್ನು ಮತ್ತೆ ಪುನಃ ಪ್ರತಿವರ್ತಕವಾಗಿ ಪರಿವರ್ತನೆ ಮಾಡುವಂಥದ್ದು ಎಲ್ಲವೂ ಕೂಡ ಭೌತ ಬದಲಾವಣೆ. ನೀರಿನಲ್ಲಿ ಸಕ್ಕರೆ ವಿಲೀನ ಕರಗಿರುತ್ತೆ, ಅದನ್ನು ನಾವು ನೀರನ್ನು ಕಾಯಿಸುವುದರ ಮುಖಾಂತರ ಮತ್ತೆ ಪುನಃ ಸಕ್ಕರೆಯನ್ನು ಪಡೆಯಬಹುದು. ಹಾಗೆ ಒಂದು ದ್ರವವನ್ನು ಘನಸ್ಥಿತಿಗೆ ಪರಿವರ್ತನೆ ಮಾಡಬಹುದು, ಮತ್ತೆ ಅದಕ್ಕೆ ಉಷ್ಣತೆಯನ್ನು ಕೊಟ್ಟರೆ ಆ ಘನದಿಂದ ದ್ರವ ಬರುತ್ತೆ. ಹಾಗಾಗಿ ಇವೆರಡೂ ಕ್ರಿಯೆಗಳು ಭೌತ ಬದಲಾವಣೆಗಳಾಗಿವೆ. ಒನ್ ಈಸ್ ದಿ ರೈಟ್ ಆನ್ಸರ್. ಇವುಗಳ ಮಿಶ್ರಣಗಳಿಂದ ಕಂಚನ್ನು ತಯಾರಿಸುತ್ತಾರೆ. ತಾಮ್ರ ಮತ್ತು ತವರ. ಕಂಚಿನ ತಯಾರಿಕೆಗೆ ತಾಮ್ರ ಮತ್ತು ತವರವನ್ನು ಬಳಸುವರು. ಈ ಕಂಚನ್ನು ವಿಗ್ರಹ ಮತ್ತು ಪದಕಗಳ ತಯಾರಿಕೆಯಲ್ಲಿ ಬಳಸುವರು. ತಾಮ್ರ ಮತ್ತು ಸತುವಿನಿಂದ ಹಿತ್ತಾಳೆಯನ್ನು ತಯಾರಿಸುತ್ತಾರೆ.
ಹಿತ್ತಾಳೆಯನ್ನು ಪಾತ್ರೆಗಳು ವೈಜ್ಞಾನಿಕ ಉಪಕರಣಗಳು ಇವುಗಳ ತಯಾರಿಕೆಯಲ್ಲಿ ಬಳಸುವರು. ಟು ಈಸ್ ದಿ ರೈಟ್ ಆನ್ಸರ್. ಬರ್ಬರ್ಸ್ ಜನಾಂಗೀಯ ಸಮುದಾಯ ಕಂಡುಬರುವ ಖಂಡ ಯಾವುದು? ನಾರ್ತ್ ವೆಸ್ಟ್ ಆಫ್ರಿಕಾ. ಬರ್ಬರ್ಸ್ ಜನಾಂಗೀಯ ಸಮುದಾಯ ನಾರ್ತ್ ವೆಸ್ಟ್ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ಇನ್ನು ಪೂರ್ವ ಆಫ್ರಿಕಾದಲ್ಲಿ ಮಸಾಯ್, ಏಷ್ಯಾದಲ್ಲಿ ಕಿರ್ಗಿಜ್ ಹಾಗೂ ಉತ್ತರ ಅಮೆರಿಕದಲ್ಲಿ ರೆಡ್ ಇಂಡಿಯನ್ ಜನಾಂಗೀಯ ಸಮುದಾಯ ಕಂಡುಬರುತ್ತವೆ. ಒನ್ ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಪರ್ವತಾರೋಹಿ ಅನ್ಸು ಜಮ್ಸೆನ್ಪಾ ಇವರು 5 ದಿನಗಳಲ್ಲಿ 2 ಬಾರಿ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ದಾಖಲೆ ನಿರ್ಮಿಸಿದ ವಿಶ್ವದ ಮೊದಲ ಮಹಿಳೆಯಾಗಿದ್ದಾರೆ. ಇವರು ಯಾವ ರಾಜ್ಯದವರು? ಅರುಣಾಚಲ ಪ್ರದೇಶ. 5 ದಿನಗಳಲ್ಲಿ 2 ಬಾರಿ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ದಾಖಲೆ ನಿರ್ಮಿಸಿದ ಅನ್ಸು ಜಮ್ಸೆನ್ಪಾ ಅರುಣಾಚಲ ಪ್ರದೇಶದವರು. 4 ಈಸ್ ದಿ ರೈಟ್ ಆನ್ಸರ್. ದೊಡ್ಡ ಬೆಟ್ಟ ಪರ್ವತ ಶಿಖರದ ವ್ಯಾಪ್ತಿ ಯಾವುದು? ನೀಲಗಿರಿ ಬೆಟ್ಟಗಳು. ದೊಡ್ಡ ಬೆಟ್ಟ ಇದು ನೀಲಗಿರಿ ಬೆಟ್ಟಗಳ ವ್ಯಾಪ್ತಿಯಲ್ಲಿ ಇದೆ. ಇನ್ನು ನಂದಾದೇವಿ, ಹಿಮಾಲಯ ಪರ್ವತ, ಗುರು ಶಿಖರ್, ಅರಾವಳಿ ಶ್ರೇಣಿ ಹಾಗೂ ಅಮರ್ಕಂಟಕ್ ವಿಂಧ್ಯಾಚಲ ವ್ಯಾಪ್ತಿಯಲ್ಲಿ ಕಂಡುಬರುತ್ತವೆ. 2 ಈಸ್ ದಿ ರೈಟ್ ಆನ್ಸರ್. ನೈಸರ್ಗಿಕ ಅನಿಲದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾಗಿದೆ? ಎ, ನೈಸರ್ಗಿಕ ಅನಿಲವು ಸ್ವಚ್ಛವಾದ ಪಳೆಯುಳಿಕೆ ಇಂಧನವಾಗಿದೆ. ಬಿ, ಸೌದಿ ಅರೇಬಿಯಾ ಅತಿ ಹೆಚ್ಚು ನೈಸರ್ಗಿಕ ಅನಿಲ ನಿಕ್ಷೇಪಗಳನ್ನು ಹೊಂದಿದೆ. ಸಿ, ನೈಸರ್ಗಿಕ ಅನಿಲದಲ್ಲಿ ಮೀಥೇನ್ ಪ್ರಮುಖ ಅಂಶವಾಗಿದೆ. ಡಿ, ನೈಸರ್ಗಿಕ ಅನಿಲವು ಪುರಾತನ ಯುಗದ ಸಣ್ಣ ಸಸ್ಯ ಮತ್ತು ಪ್ರಾಣಿಗಳ ಉತ್ಪನ್ನವಾಗಿದೆ. ಹಾಗಾದರೆ ಸರಿಯಾದ ಹೇಳಿಕೆ ಎ, ಸಿ ಮತ್ತು ಡಿ. ಅಂದರೆ ನೈಸರ್ಗಿಕ ಅನಿಲವು ಸ್ವಚ್ಛವಾದ ಪಳೆಯುಳಿಕೆ ಇಂಧನ, ನೈಸರ್ಗಿಕ ಅನಿಲದಲ್ಲಿ ಮೀಥೇನ್ ಪ್ರಮುಖ ಅಂಶ ಹಾಗೂ ನೈಸರ್ಗಿಕ ಅನಿಲ ಪುರಾತನ ಯುಗದ ಸಣ್ಣ ಸಸ್ಯ ಮತ್ತು ಪ್ರಾಣಿಗಳ ಉತ್ಪನ್ನ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ಭೌಗೋಳಿಕ ಪ್ರದೇಶವನ್ನು ಹೊಂದಿರುವುದು ಯಾವುವು? ಎ, ತೆಲಂಗಾಣ, ಬಿ ತಮಿಳುನಾಡು, ಸಿ ಪಶ್ಚಿಮ ಬಂಗಾಳ, ಡಿ ಅರುಣಾಚಲ ಪ್ರದೇಶ ಹಾಗೂ ಇ ಜಾರ್ಖಂಡ್. ಬಿ ಮತ್ತು ಇ. ಅತಿ ದೊಡ್ಡದು ಹಾಗೂ ಅತಿ ಚಿಕ್ಕ ಭೌಗೋಳಿಕ ಪ್ರದೇಶವನ್ನು ಹೊಂದಿರುವ ರಾಜ್ಯಗಳೆಂದರೆ ಬಿ, ಒಂದು ತಮಿಳುನಾಡು ಅತಿ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ ಹಾಗೂ ಸಿ, ಪಶ್ಚಿಮ ಬಂಗಾಳ ಅತಿ ಚಿಕ್ಕ ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ. ರಾಜಸ್ಥಾನ ರಾಜ್ಯವು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ, ಅತಿ ಚಿಕ್ಕ ರಾಜ್ಯ ಗೋವಾ, ಹೆಚ್ಚಿನ ಸಾಕ್ಷರತೆ ಕೇರಳ ರಾಜ್ಯ, ಕಡಿಮೆ ಸಾಕ್ಷರತೆ ಬಿಹಾರ ರಾಜ್ಯ. 2 ಈಸ್ ದಿ ರೈಟ್ ಆನ್ಸರ್. ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿಯು ತನ್ನ ಜೀವನದ ಆದರ್ಶವನ್ನು ಈ ಕೆಳಗಿನ ಮಾತುಗಳಲ್ಲಿ ಸಾರಾಂಶೀಕರಿಸಿದ್ದಾನೆ. ಭಾರತದಲ್ಲಿನ ಪ್ರಸ್ತುತ ಕಲಿಯಬೇಕಾಗಿರುವ ಒಂದೇ ಅವಶ್ಯಕ ಪಾಠ ಎಂದರೆ ಹೇಗೆ ಸಾಯುವುದೆಂಬುದು, ಮತ್ತು ಬೋಧನೆಯ ಒಂದೇ ಮಾರ್ಗವೆಂದರೆ ನಮಗೆ ನಾವೇ ಮಾಡುವುದು. ಆದ್ದರಿಂದ ನಾನು ಸಾಯುವೆ ಮತ್ತು ಇದು ನನ್ನ ಹುತಾತ್ಮತೆಯಲ್ಲಿನ ಘನತೆ, ಹೀಗೆಂದವರು ಮದನ್ ಲಾಲ್ ಡಿಂಗ್ರಾ. 3 ಈಸ್ ದಿ ರೈಟ್ ಆನ್ಸರ್. ಮದನ್ ಲಾಲ್ ಡಿಂಗ್ರಾ ಕರ್ಜಲ್ ವೈಲಿ ಎಂಬಾತನಿಗೆ 1909ರಲ್ಲಿ ಲಂಡನ್ನಿನ ಒಂದು ಸಭೆಯಲ್ಲಿ ಗುಂಡಿಟ್ಟು ಕೊಂದರು. ಭಗತ್ ಸಿಂಗ್ ಇನ್ಕ್ಯುಲಾಬ್ ಜಿಂದಾಬಾದ್ ಎಂದು ಘೋಷಣೆ ಮಾಡಿದರು. ಚಿತ್ತಗಾಂಗ್ ಸಶಸ್ತ್ರ ದಾಳಿಗೆ ಸಂಬಂಧಿಸಿದ ವ್ಯಕ್ತಿ ಯಾರು? ರಾಮ್ ಪ್ರಸಾದ್ ಬಿಸ್ಮಿಲ್. ರಾಮ್ ಪ್ರಸಾದ್ ಬಿಸ್ಮಿಲ್ ಚಿತ್ತಗಾಂಗ್ ಸಶಸ್ತ್ರ ದಾಳಿಗೆ ಸಂಬಂಧಿಸಿದ ವ್ಯಕ್ತಿ. ಇನ್ನು ಲಾಲ್ ಹರ್ದಯಾಳ್ ಘದರ್ ಪಕ್ಷಕ್ಕೆ ಸಂಬಂಧಿಸಿದ್ದು, ಅತೀನ್ ದಾಸ್ ಲಾಹೋರ್ ಪಿತೂರಿಗೆ ಸಂಬಂಧಿಸಿದ್ದು ಹಾಗೂ ವಾಸುದೇವ ಫಾಡ್ಕೆ ಕಾಕೋರ್ ಪಿತೋರಿ. 3 ಈಸ್ ದಿ ರೈಟ್ ಆನ್ಸರ್. ಒಂದು ವಸ್ತುವನ್ನು ಒಂದು ನಿಮ್ಮನ ಕನ್ನಡಿಯ ಕೇಂದ್ರದಲ್ಲಿ ಇರಿಸಲಾಗಿದೆ. ಪ್ರತಿಬಿಂಬವು ನೈಜ ತಲೆಕೆಳಗಾದ ಅಪರಿಮಿತವಾಗಿ ವಿಸ್ತರಿಸಿದ ಪ್ರತಿಬಿಂಬವಾಗಿರುತ್ತದೆ. 4 ಈಸ್ ದಿ ರೈಟ್ ಆನ್ಸರ್.